ಮಾವನೂರು ಗ್ರಾಮ ಪಂಚಾಯಿತಿಗೆ ಶನಿವಾರ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಶೋಭಾ ಗುಡುಗ್ನಟ್ಟಿ ಹಾಗೂ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ತೋಶಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಶೋಭಾ, ಶಾಸಕ ಸತೀಶ್ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಕ್ಷೇತ್ರದಲ್ಲಿ ಶಾಸಕರು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಹಾಗೂ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಬೆಂಬಲಿಸಿ ಜನರು ನಮ್ಮನ್ನು ಅಭೂತಪೂರ್ವವಾಗಿ ಗೆಲ್ಲಿಸಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟಿನಿಂದ ಉತ್ತಮ ಕಾರ್ಯಗಳ ಮೂಲಕ ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದು ಹೇಳಿದರು. ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರು ಗ್ರಾಮದ ಮುಖಂಡರು ಸನ್ಮಾನಿಸಿದರು. ಮುಖಂಡರಾದ ಶಿವಪ್ಪ ಈರ್ನಟ್ಟಿ, ಅಡಿವಪ್ಪ ನಾಯಕ್, ಪಾಂಡು ಮನ್ನಿಕೇರಿ, ವಿನೋದ್ ಡೋಂಗ್ರೆ, ಮಾರುತಿ ಗುಟ್ಗುದ್ದಿ, ಚಂದ್ರು ಹೆಬ್ಬಾಳ್, ಯಲ್ಲಪ್ಪ ನಾಯಕ್, ಸಿದ್ದಪ್ಪ ಶಿರೂರ್, ಗ್ರಾಮ ಪಂಚಾಯಿತಿ ಪಿಡಿಒ ಚಂದ್ರಪ್ಪ ಗುಡದರಿ ಹಾಗೂ ನೀರಾವರಿ ಇಲಾಖೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಜಮಖಂಡಿ ಅವರು ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಎಲ್ಲರಿಗೂ ನಮಸ್ಕಾರ. ಮಾವನೂರು ಪರಗಟ್ಟಿ ಗುಡಿಗ್ಯಾತ್ರ. ಈ ಗ್ರಾಮದ ಎಲ್ಲ ಸದಸ್ಯರು, 16 ಮಂದಿ ಸದಸ್ಯರು ನಮ್ಮ ಪಂಚಾಯತಿಗೆ, 16 ಮಂದಿ ನಮಗೆ 11 ಮಂದಿ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಪಂಚಾಯತಿಗೆ. ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ನಾವು ಮಾಡೋ ಗ್ರಾಮ ಗೊತ್ತಿದ್ದಾರೆ, ಯಾಕಂದರೆ ಈ ಚುನಾವಣೆ ಇದು ದಾಖಲೆ ಚುನಾವಣೆ ಇದೆ. ಇಲ್ಲಿವರೆಗೆ ಯಮಕಲ್ಮಡಿ ಕ್ಷೇತ್ರ ಎಷ್ಟು ಕಾಂಗ್ರೆಸ್ ಪಂಚಾಯತಿ ಇವಲ್ಲ, ಆದ್ರೆ ಮಾವನೂರು ಪಂಚಾಯತಿ ಆದ್ರೆ ಒಂದು ದಾಖಲೆ ಇದೆ, ಮುಖ್ಯ ಆಗಬೇಕಾಯ್ತು ಪಂಚಾಯತಿ ಮಾಡಿದ್ರೆ. ಇಲ್ಲಿವರೆಗೆ ಆಗಾಕಿಲ್ಲ. ಆ ಸತೀಶ್ ಅನ್ನೋ ಹೆಸರಿಗೆ ಈಗ ನಮ್ಮಂಥ ಬೆಂಬಲದವು, ನನ್ನ ಸೀಟ್ದವು, ಮಾವನೂರು ಆಗದವು, ಪಲ್ಗಟ್ಟಿರೋ ಕುಡಿಕೆದವು, ಆ ಸತೀಶ್ ಸಾವುಕಾರನವ ತೋರಿಸ್ಕೊಟ್ಟಂಗೆ ಆಯ್ತು. ಇಲ್ಲಿ ಸತೀಶ್ ಸಾವುಕಾರ ಹೆಸರು ಹಾಕಿಲ್ಲ ನಮ್ಮ ಊರಾಗ. ಅದಕ್ಕೆ ದಯಮಾಡಿ ಎಲ್ಲರಿಗೂ, ಯಾರು ಮತದಾನ ಮಾಡಿರೋ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಈ ಆಟ ಮಾತ್ರ ಮುಗಿಸ್ತಾರೆ. ಪ್ರಪ್ರಥಮವಾಗಿ ನಿಮಗೆ ಮಾವನೂರು ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಾಗಿ ಅವಿರೋಧವಾಗಿ ಶ್ರೀಮತಿ ಶೋಭಾ ಶಿವಕುಮಾರ್ ಗುರುಗಟ್ಟಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ, ಹಾಗೂ ಉಪಾಧ್ಯಕ್ಷರಾಗಿ ವಿಜಯಲಕ್ಷ್ಮಿ ಬಸವರಾಜ್ ಜೋಶಿ ಇವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಕೆಲವೊಂದು ರಾಜಕಾರಣಿಗಳ ಕಪ್ಪಿಮುಷ್ಟಿಯಲ್ಲಿ ಈ ಊರು ಜರುಗ್ತಾ ಇತ್ತು. ಆದರೆ ಇವತ್ತು ಮಾನ್ಯ ಶ್ರೀ ನಮ್ಮ ಯಮಕಲ್ಮಡಿ ಕ್ಷೇತ್ರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಮಾವನೂರು ಗ್ರಾಮದಿಂದ ಶಿವಕುಮಾರ್ ಆಗಿರ್ಬೋದು, ಗುಡನಟ್ಟಿ ಆಗಿರ್ಬೋದು, ಶಿವಪ್ಪ ಇರ್ನಟ್ಟಿ ಆಗಿರ್ಬೋದು, ಸತ್ಯಪ್ಪನ್ನ ಲಟ್ಟಿ ಅವರಿಗೂ, ಇನ್ನೂ ಮುಂತಾದ ಯುವಕರು, ಎಲ್ಲ ಪೊಲೀಸ್ ನಾಯಕ ಅವರಿಗರು, ಪರಕನಟ್ಟಿ ಗ್ರಾಮದಿಂದ ಅಡ್ಯಪ್ಪ ಆಗಿರ್ಬೋದು, ಸಂಜೆ ಹುಕ್ಕೇರಿ ಆಗಿರ್ಬೋದು, ವೀರಪತ್ ಸುಲ್ತಾನ್ಪುರಿ ಆಗಿರ್ಬೋದು, ಸಣ್ಮಕಣ್ಣ ಶಿಕೋಳಿ ಆಗಿರ್ಬೋದು, ಸಿದ್ದಣ್ಣ ಶಿರೂರ್ ಆಗಿರ್ಬೋದು, ಇನ್ನೂ ಅನೇಕ ಕಾರ್ಯಕರ್ತರು. ಹಾಗೂ ಈ ಪಂಚಾಯತಿ ಚುನಾವಣೆಯಲ್ಲಿ ನಾವು ಈ ನಮ್ಮನೆ ಒಂದು ಯಶಸ್ಸನ್ನು ಅನ್ನು ಸಾಧಿಸಬೇಕಾದ್ರೆ ಗುಡಿಕ್ಯಾತ್ರ ಅವರ ನಮ್ಮ ಮಾವನೂರು ಪಂಚಾಯತಿಗೆ ಒಳಪಡತಕ್ಕಂಥ ಗುಡಿಕ್ಯಾತ್ರ ಗ್ರಾಮದವರ ಒಂದು ತ್ಯಾಗ ಮನೋಭಾವ ಇವತ್ತು ಭಾಳ ನಮಗೆ ಹೆಲ್ಪ್ ಆಗಿ ಇವತ್ತು ಸತೀಶ್ ಅಣ್ಣ ಅವರನ್ನು ನಂಬಿ ಅವರ ನೇತೃತ್ವದಲ್ಲಿ ನಾವು ಈ ಪಂಚಾಯತಿಯನ್ನು ಕೊಡಬೇಕನ್ನುವಂಥ ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದರಿಂದ ಈ ಗ್ರಾಮದಲ್ಲಿ ಮಾವನೂರು ಗ್ರಾಮ ಪಂಚಾಯತಿ ಯಶಸ್ಸಿನ ಮೆಟ್ಟಲನ್ನೇ ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಾವು ಕಾಣ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ. ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯ, ಅವರ ಯಾವ ಪಕ್ಷ ಭೇದವಿಲ್ಲದೆ ಅವರು ಆರಿಸಿ ಹೋದಂತ ಎಲ್ಲ ಜನರು ನಮ್ಮವರು ಅದ ಅಂತ ಹೇಳಿ ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಕೈಗೊಂಡಾರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇವತ್ತು ಮಾವನೂರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ನ ಪರವಾಗಿದೆ ಅನ್ನುವಂಥ ಮಾತನ್ನು ಇವತ್ತು ನಾವು ಹೆಮ್ಮೆ ಎಂದು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಇವತ್ತು ಈ ವಿಜಯವನ್ನು ಈ ಮಾವನೂರು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ಪಕ್ಷ ಆರಿಸಿ ಬರಲಾಕ ಕಾರಣ ಅಂದ್ರೆ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ಪರಿಶ್ರಮ. ಅವರು ಎಂಥ ಪರಿಶ್ರಮ ಮಾಡಿದಾರಂದ್ರೆ 13 ವರ್ಷ ಎಷ್ಟೋ ಅಭಿವೃದ್ಧಿ ಕೆಲಸ ಮಾಡ್ರೂ ಅವ್ರ ಹೆಸರಿಗೆ ಬರ್ದ ಬೇರೆದವ್ರ ಹೆಸರಿಗೆನ ಹೋಗ್ತದೆ. ಅದಕ್ಕೆ ಕ್ರೆಡಿಟ್ ಬೇರೆ, ಕೆಲಸ ಮಾಡೋದು ಸಾವುಕಾರ, ಕ್ರೆಡಿಟ್ ಬೇರೆ ಕಡೆ ಹೋಗ್ತಿತ್ತು.